ಹಲೋ ನನ್ನ ಕುಟುಂಬದವರೇ, ಇವತ್ತು ನಾವು ಮಾಡೋಣ ಬೆಸ್ಟ್ ಹೇರ್ ಆಯಿಲ್. ಇಲ್ಲಿ ನಾನು ಪ್ಯೂರ್ ಕೊಕೊನೆಟ್ ಆಯಿಲ್ ತಗೊಂಡಿದ್ದೀನಿ, 3 ಲೀಟರಷ್ಟು ತಗೊಂಡಿದ್ದೀನಿ. ಕೂದಲು ಈವಾಗಲೇ ಬೆಳ್ಳಗಾಗ್ತಾ ಉಂಟ, ತುಂಬ ಹೇರ್ಫಾಲ್ ಆಗ್ತಾ ಉಂಟ, ಅಥವಾ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನೆತ್ತಿ ಉರಿ, ಕಣ್ಣೂರಿ, ಇಂಥದ್ದೆಲ್ಲ ಸಮಸ್ಯೆ ಇದೆ ಆದರೆ ಈ ಹೇರ್ ಆಯಿಲ್ ನಿಮಗೆ ಬೆಸ್ಟ್. ತುಂಬ ಉದ್ದವಾಗಿ ಕೂಡ ಬರುತ್ತೆ, ಕೂದಲು ದಟ್ಟವಾಗಿ ಕೂಡ ಬರುತ್ತೆ, ಹಾಗೂ ತುಂಬ ತಂಪು ಕೂಡ. ಕೇವಲ ಇದು ತಲೆ ಕೂದಲಿಗೆ ಮಾತ್ರ ಅಲ್ಲ, ನಿಮ್ಮ ಮೈಕೈ ನೋವು, ಅದಕ್ಕೆಲ್ಲ ಗಂಟು ನೋವು ಇದೆ ಆದರೆ ಅದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ನಿಮಗೆ ಈ ಎಣ್ಣೆ ಬೇಕಿದೆ ಆದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅದಕ್ಕೆ ನೀವು ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಬೋದು. 500 ಗ್ರಾಮಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ, ಹಾಗೆ ಇದಕ್ಕೆ ಕಲುಂಜಿ ಸೀಡ್ಸ್ ನಾನಿಲ್ಲಿ 3 ಟೇಬಲ್ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 3 ತಗೊಂಡಿದ್ದೀನಿ. ಆನಿಯನ್ ಸೀಡ್ಸ್ ಕೂಡ ಹೇಳ್ತಾರೆ. ಇಲ್ಲಿ ನಾನು ಗರ್ಗ ಅಂತ ಹೇಳ್ತಾರೆ, ಕೆಲವರು ಇದಕ್ಕೆ ಬ್ರಹ್ಮಿ ಅಂತ ಕೂಡ ಹೇಳ್ತಾರೆ, ಗರ್ಗ ಅಂತ ಹೇಳಿ ಹೆಸರು, ಅದನ್ನು ತಗೊಂಡಿದ್ದೀನಿ. ದಾಸವಾಳ ಹೂ ಸುಮಾರು ದಿನದಿಂದ ತೆಗೆದು ಇಟ್ಟಿದ್ವಿ ನೋಡಿ, ಫ್ರಿಡ್ಜಲ್ಲಿ ಇಡಬೇಕು, ಆಮೇಲೆ ಒಟ್ಟಿಗೆ ಅದನ್ನು ಎಣ್ಣೆಗೆ ಹಾಕಿದರೆ ಆಯಿತು. ನೆತ್ತಿ ತುಂಬ ತುರಿಕೆ ಎಲ್ಲ ಇದೆ ಆದರೆ 2 ಎಲೆ ಇದರಷ್ಟು ನಿಂ ಪತ್ತವನ್ನು ಹಾಕಿದರೆ ಆಯಿತು. ಕಹಿ ಬೇವು ಉಂಟು ನೋಡಿ ಅದು. ಒಂದು 150-200 ಗ್ರಾಮಷ್ಟು ದಾಸವಾಳ ಎಲೆ, ಇದು ನಮ್ಮ ಕೂದಲು ಮಾಡುತ್ತೆ. ಸ್ವಲ್ಪ ಇಲ್ಲಿ ನಾನು ತುಳಸಿ ಹಾಕಿದ್ದೀನಿ, ಶೀತ ಅದೆಲ್ಲ ಇದೆ ಆದರೆ ನೆತ್ತಿಂದ ಸ್ವಲ್ಪ ಇಳಿದು ಹೋಗಲಿ ಅಂತ ಹೇಳಿ ಸ್ವಲ್ಪ ಸಾಕು ತುಳಸಿ ಎಲೆ ಹಾಕಿದರೆ, ಹಾಗೂ ಪರಿಮಳಕ್ಕೆ ಕೂಡ ಇದು ತುಂಬ ಬೆಸ್ಟ್. ಆಮೇಲೆ ಮೆಹಂದಿ, ಮೆಹಂದಿಯಿಂದಾಗಿ ತಂಪಾಗಿರುತ್ತೆ ನೆತ್ತಿ, ನಿದ್ದೆನೂ ಬರುತ್ತೆ, ಕೂದಲಿಗೂ ಒಳ್ಳೆ ಕಲರ್ ಸಿಗುತ್ತೆ. ಫ್ರೆಶ್ ಎಲೆಯನ್ನು ನಾನಿಲ್ಲಿ ಒಂದು 50 ಗ್ರಾಮಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ 1 ಕಟ್ಟಷ್ಟು ಕರಿಬೇವಿನ ಸೊಪ್ಪು, ಇದು ಕೂಡ ಹಾಗೆ ಕೂದಲು ಉದುರುವುದು ನಿಲ್ಲಿಸುತ್ತೆ, ಹಾಗೂ ಬೇಗ ಬಿಳಿಯಾಗೋದು ಕೂಡ ನಿಲ್ಲಿಸುತ್ತೆ. ಆಮೇಲೆ ಮೆಂತೆ 3 ಟೇಬಲ್ಸ್ಪೂನಷ್ಟು ತಗೊಂಡಿದ್ದೀನಿ, ಇದು ಉದುರಿಯುವುದ ಕೂದಲ ಜಾಗದಲ್ಲಿ ಮತ್ತೊಮ್ಮೆ ಕೂದಲು ಬರಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಹಾಗೂ ತಂಪಿಗೆ ಕೂಡ ಬೆಸ್ಟ್. ಇವೆಲ್ಲವನ್ನು ಇವಾಗ ಸ್ವಲ್ಪ ಸ್ವಲ್ಪನೇ ಕ್ರಷ್ ಮಾಡಿ ಹಾಕಬೇಕು, ಗುದ್ದಿ ಹಾಕಬೇಕು. ಡೈರೆಕ್ಟಾಗಿ ಹಾಕಿದರೆ ಎಣ್ಣೆ ಅಂದರೆ ತುಂಬ ಕುದಿಸ್ಲಿಕ್ಕಿಲ್ಲ ನಾವು, ಹಾಗಾಗಿ ಫ್ಲೇವರ್ ಬಿಡಲ್ಲ ಜಾಸ್ತಿ. ಈ ರೀತಿ ನಾವು ಚೆನ್ನಾಗಿ ಇದನ್ನು ನೋಡಿ ಕ್ರಷ್ ಮಾಡಿ ಹಾಕಿದರೆ ತುಂಬ ಬೆಸ್ಟ್. ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು, ಆದರೆ ಕೆಲವರು ಹೇಳ್ತಾರೆ ಮಿಕ್ಸಿಯಲ್ಲಿ ಯಾವುದಾದ್ರೂ ಗಿಡಮೂಲಿಕೆ ಅದೆಲ್ಲ ಮಾಡುವಾಗ ಅದರ ಸತ್ವ ಹೋಗುತ್ತೆ ಅಂತ ಹೇಳಿ, ಹಾಗಾಗಿ ಕಲ್ಲಲ್ಲೇ ಮಾಡಿದರೆ ಬೆಸ್ಟ್ ನೀವು, ಇದ್ರೆ ಇಲ್ಲದವರು ಮಿಕ್ಸಿಯಲ್ಲಿ ಇದು ಮಾಡ್ಬೋದು. ಎಲ್ಲವನ್ನು ನಾನಿಲ್ಲಿ ಗುದ್ದಿ ನೋಡಿ ಹಾಕ್ತಾ ಇದ್ದೀನಿ, ಯಾವುದು ಕೂಡ ಹಾಗೆಯೇ ಆಗ್ತಾ ಇಲ್ಲ. ಬೇಕಿದ್ರೆ ಕರಿಬೇವು ಸೊಪ್ಪು ನೀವು ಹಾಗೆಯೇ ಹಾಕ್ಬೋದು, ಆದರೆ ಉಳಿದದೆಲ್ಲನೂ ನೀವು ಆದಷ್ಟು ಜಜ್ಜಿ ಈ ರೀತಿ ಹಾಕಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಅವಾಗ ಇದರದ್ದೆಲ್ಲನೂ ಫ್ಲೇವರ್ ಉಂಟಲ್ಲ ಎಣ್ಣೆಯಲ್ಲಿ ಬಿಡುತ್ತೆ, ಎಲ್ಲ ಸತ್ವ ಎಣ್ಣೆಗೆ ಬರುತ್ತೆ. ಓಕೆ, ಇವಾಗ ಎಲ್ಲವನ್ನು ಫಸ್ಟಿಗೆ ರೆಡಿ ಮಾಡೋಣ. ಕೆಲವರಿಗೆ ಇದೆಲ್ಲ ಸಿಗೋದಿಲ್ಲ, ಅಂಥವ್ರು ಇದರ ಪೌಡರ್ ಸಿಗುತ್ತೆ, ಅದನ್ನು ಕೂಡ ಬಳಸಿ ನೀವು ಎಣ್ಣೆಯನ್ನು ಮಾಡ್ಬೋದು, ಆದರೆ ಅದು ಎಷ್ಟು ಪ್ಯೂರ್ ಅಂತ ಮಾತ್ರ ಹೇಳಲಿಕ್ಕೆ ಆಗಲ್ಲ. ಎಣ್ಣೆ ಯಾವಾಗ ಗ್ಯಾಸ್ ಮೇಲೆ ಇಡ್ತೀರಿ ನೋಡಿ, ಆವಾಗಲೇ ಇದನ್ನು ನೀವು ಹಾಕಿಬಿಡಬೇಕು. ಫಸ್ಟಿಗೆ ಎಣ್ಣೆ ಬಿಸಿ ಮಾಡೋದು ಆಮೇಲೆ ಇದನ್ನು ಹಾಕೋದು ಆ ರೀತಿ ಅಲ್ಲ. ಎಣ್ಣೆ ಯಾವಾಗ ಇಡ್ತೀರಿ ನೋಡಿ ಆ ಟೈಮಲ್ಲೇ ಇಡಬೇಕು, ಯಾಕೆಂದರೆ ಇಲ್ಲಿ ಎಣ್ಣೆಯನ್ನು ನಾವು ಜಾಸ್ತಿ ಓವರ್ ಹೀಟಲ್ಲಿ ಕೂಡ ಇಡಲಿಕ್ಕಿಲ್ಲ. ಆ ರೀತಿ ಇಡೋದ್ರಿಂದ ಅದರ ಸತ್ವ ಎಲ್ಲ ಹೋಗುತ್ತೆ ಎಣ್ಣೆದ್ದು. ಲೋ ಫ್ಲೇಮಲ್ಲೇ ಮಾಡಬೇಕು, ಜಸ್ಟ್ ಸ್ವಲ್ಪ ಕುದಿ ಬಂತಂತ ಆಗುವಾಗ ಗ್ಯಾಸನ್ನು ಇನ್ನೂ ಕೂಡ ಲೋ ಫ್ಲೇಮಲ್ಲಿಟ್ಟು 1-5 ನಿಮಿಷ ಬಿಟ್ಟು ಇದನ್ನು ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಒಂದು ದಿನ ಅದನ್ನು ಕರೆಕ್ಟಾಗಿ ಹಾಗೆಯೇ ಬಿಡಬೇಕು, ಅದೇ ಇದರಲ್ಲಿ ತಣ್ಣಗಾಗ್ಲಿಕ್ಕೆ ಕೂಡ ಆಗುತ್ತೆ, ಹಾಗೂ ನೆಕ್ಸ್ಟ್ ಅದರದೆಲ್ಲ ಉಳಿದದ್ದು ಸತ್ವ ಏನು ಉಂಟು ನೋಡಿ ಅದು ಎಳ್ಕೊಂಡು ಮಡ್ಡಿ ಉಂಟು ನೋಡಿ ಅದು ಕೆಳಗಡೆ ಕೂತ್ಕೊಳ್ಳುತ್ತೆ. ಹಾಗಾಗಿ ಒಂದು ದಿನ ಫುಲ್ಲು ನೀವು ಹಾಗೆಯೇ ಬಿಡಬೇಕು, ಆದಷ್ಟು ಬಿಸಿಲಿಗೆ ಇಟ್ಟರೂ ಬೆಸ್ಟ್ ನೀವು. ಆಮೇಲೆ ಇದನ್ನು ನೀವು ಸ್ವಲ್ಪ ಸ್ವಲ್ಪನೇ ಸೋಸಿ ತೆಗೆದರೆ ಆಯಿತು, ಗೊತ್ತಾಯ್ತಲ್ಲ, ಈ ರೀತಿ ಸೋಸಿ ತೆಗಿಬೇಕು. ಮಡ್ಡಿಯೊಂದಿಗೆ ಕೂಡ ಹಾಕಿದರೂ ಆಗುತ್ತೆ ನೀವು ಮನೆಗೆ ಯೂಸ್ ಮಾಡೋದಾದರೆ, ಹೊರಗಡೆ ನೀವು ಕೊಡುವುದಾದರೆ ನೀವು ಸೋಸಬೇಕಾಗತ್ತೆ. ಇದು 1 ಸಲ ಅಲ್ಲ, 2 ಸಲ ನಾವು ಸೋಸಿ ತೆಗಿಬೇಕಾಗತ್ತೆ.
ಇಲ್ಲಿ ನೋಡ್ಬೋದು ಇವಾಗ ಒಂದು ಸಲ ಸೋಸಿ ತೆಗೆದಾಗಿದೆ, ಇವಾಗ ಎರಡನೇ ಸಲ ಮಾಡಲಿಕ್ಕುಂಟು. ನಿಮಗೇನಾದರೂ ಕೂದಲಿನ ಸಮಸ್ಯೆ ಏನಾದರೂ ಇದೆ ಆದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಇದೆ, ಅದಕ್ಕೆ ನೀವು ಕಾಲ್ ಮಾಡಿದರೆ ಈ ಎಣ್ಣೆ ನಿಮಗೆ ಸಿಗುತ್ತೆ. ಅಥವಾ ನೀವೇ ಮನೆಯಲ್ಲಿ ಕೂಡ ಇದನ್ನು ಈಸಿಯಾಗಿ ಮಾಡ್ಬೋದು. ನಿಮಗೆ ಯಾವ ರೀತಿ ಸುಲಭ ನೋಡಿ ಆ ರೀತಿ ಮಾಡಿ. ಓಕೆ, ಇವಾಗ ಇದನ್ನು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಆಯಿತು. ಈ ರೀತಿ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಖಂಡಿತವಾಗಲೂ ಹೆಲ್ಪ್ ಆಗಿರ್ಬೋದು ಅಂತ ಅನ್ನಿಸ್ತೀನಿ. ಹೆಲ್ಪ್ ಆಯ್ತಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.